ನಾನು ಕೇಸರಿ ಶಾಲ್ ನಾವು ಒತ್ತಿ ಎಗರ್ ಹಾಕೊಂಡಿದ್ದೆ ಮಹಾನ್ ಅಪರಾಧ ಆಗಿದೆಯಾ? ಧರ್ಮ ದ್ವೇಷದ ಮಾತುಗಳನ್ನಾಡಿದ್ರು. ಅವರ ಕೇಸರಿ ಕುಮ್ಮಕ್ಕಿಗೆ ಕೆರಳಿದಂತಹ ಜನರು ಕಲ್ಲು ತೂರಾಟ ನಡೆಸಿದ್ರು. ಬಿ ಜೆ ಪಿಗೆ ಬೇಕಾಗಿದ್ದು ಅದೇನೆ, ನೆಲೆಯೇ ಇಲ್ಲದ ಮಂಡ್ಯ ಮಣ್ಣಿನಲ್ಲಿ ಕೋಮು ವಿಷ ಬೀಜ ಬಿತ್ತಲಿಕ್ಕೆ, ಬೇರೂರ್ಲಿಕ್ಕೆ ಅವರಿಗೆ ಇಷ್ಟು ಸಾಕಾಗಿತ್ತು. ಬಿ ಜೆ ಪಿ ಎಲ್ಲೆಲ್ಲಿ ಪ್ರಾದೇಶಿಕ ಪಕ್ಷಗಳ ಜೊತೆ ಮೈತ್ರಿ ಮಾಡಿಕೊಂಡಿದೆಯೋ ಅಲ್ಲೆಲ್ಲ ಆ ರಾಜ್ಯಗಳ ಪ್ರಾದೇಶಿಕ ಅಸ್ಮಿತೆಯನ್ನೇ ಅದು ಅಳಿಸಾಕಿದೆ. ಸ್ನೇಹಿತರೆ ನಮಸ್ಕಾರ. ನಾನು ಕೇಸರಿ ಸಾಲು ಧರಿಸೋದು ಮಹಾನ್ ಅಪರಾಧವೇ, ಕೇಸರಿ ಬಣ್ಣ ಕುರಿತು ಅಸಹನೆ ಸಂಕುಚಿತ ಭಾವನೆ ಯಾಕೆ ಅಂತ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರು ಕಾಂಗ್ರೆಸ್ಸಿಗರನ್ನು ಪ್ರಶ್ನೆ ಮಾಡಿದ್ದಾರೆ. ಜನತಾದಳದ ಪರಿವಾರದ ಹಲವಾರು ನಾಯಕರುಗಳ ದುಡಿಮೆಯ ಈ ಪಕ್ಷದ ಶಕ್ತಿಯನ್ನು ಅಂತಿಮ ಮಾಡಲಿಕ್ಕೆ ತೀರ್ಮಾನ ಮಾಡಿಕೊಂಡು ಮುಗಿದೋಯ್ತು ಅಂತಕ್ಕಂಥ ಮಾತು ಹೇಳಿದ್ದಾರೆ. ನಾನು ಕೇಸರಿ ಶಾಲ್ ನಾವು ಒತ್ತಿ ಎಗರ್ ಹಾಕೊಂಡಿದ್ದೆ ಮಹಾನ್ ಅಪರಾಧ ಆಗಿದೆಯಾ? ಕುಮಾರಸ್ವಾಮಿಯವರು ಕೇಳ್ತಿರೋದ್ರಲ್ಲಿ ತಪ್ಪಿಲ್ಲ. ಅಷ್ಟಕ್ಕೂ ಅವರು ಯಾವ ಸಾಲು ಧರಿಸ್ಬೇಕು, ಯಾರ ಜೊತೆ ನಿಲ್ಲಬೇಕು, ಏನು ಮಾತಾಡಬೇಕು, ಏನು ಮಾಡಬೇಕು ಅಂತ ಹೇಳೋದಕ್ಕೆ ಇವರು ಯಾರು? ಬಿ ಜೆ ಪಿ ಜೊತೆ ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡಿದೆ, ಅಂದ ಮೇಲೆ ಬಿ ಜೆ ಪಿ ಹೋರಾಟಗಳಲ್ಲಿ ಜೆ ಡಿ ಎಸ್ ಕೈ ಜೋಡಿಸ್ತದೆ, ಅವರು ಅವಕಾಶ ಕಲ್ಪಿಸ್ಕೊಡ್ತಾರೆ, ಇವರು ಅನುಕೂಲ ಪಡ್ಕೋತಾರೆ. ಮಂಡ್ಯದಲ್ಲಾಗ್ತಿರೋದು ಅದೇನೆ. ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಹನುಮಧ್ವಜ ಹಾರಿಸುವ ಕುರಿತು ವಿವಾದ ಉಂಟಾಗಿದೆ. ಜಿಲ್ಲಾಡಳಿತ ರಾಷ್ಟ್ರಧ್ವಜಕ್ಕೆ ಅನುಮತಿ ನೀಡಿದ್ರೆ ಆರ್ ಎಸ್ ಎಸ್ ಹಿನ್ನೆಲೆಯ ಟ್ರಸ್ಟ್ನವರು ಭಾಗವಧ್ವಜ ಹಾರಿಸಲು ಮುಂದಾಗಿದ್ದರು. ಬಿ ಜೆ ಪಿಗೆ ಬೇಕಾಗಿದ್ದು ಅದೇನೆ, ನೆಲೆಯೇ ಇಲ್ಲದ ಮಂಡ್ಯ ಮಣ್ಣಿನಲ್ಲಿ ಕೋಮು ವಿಷ ಬೀಜ ಬಿತ್ತಲಿಕ್ಕೆ, ಬೇರೂರ್ಲಿಕ್ಕೆ ಅವರಿಗೆ ಇಷ್ಟು ಸಾಕಾಗಿತ್ತು. ಹನುಮ ಮತ್ತು ಕೇಸರಿ ಧ್ವಜ ಬಿ ಜೆ ಪಿಯ ಆಸ್ತಿ ಅಲ್ವಾ? ಇದು ಮುಗ್ಧ ಜನರ ಭಾವನಾತ್ಮಕತೆಯನ್ನು ಕೆರಳಿಸುವಂತಹ ಸರ್ಕು ಅಲ್ವಾ? ಕೇಸರಿ ಧ್ವಜ ಇಳಿಸಿ ರಾಷ್ಟ್ರ ಧ್ವಜವನ್ನು ಆರಿಸಿದ ತಕ್ಷಣವೇ ಬಿ ಜೆ ಪಿ ಮಂಡ್ಯದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸ್ತು. ಬಿ ಜೆ ಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿರುವ ಜೆ ಡಿ ಎಸ್ ನಾಯಕ ಕುಮಾರಸ್ವಾಮಿಯವರು ಕೂಡ ಮಂಡ್ಯದಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ್ರು. ಅವರಿಗಾಗಿಯೇ ಕಾದಿದ್ದಂತಹ ಬಿ ಜೆ ಪಿಗರು ಕುಮಾರಸ್ವಾಮಿಯವರು ಕಂಡ ತಕ್ಷಣ ಅವರ ಕೊರಳಿಗೆ ಕೇಸರಿ ಶಾಲನ್ನು ಸುತ್ತಿದ್ರು, ಕೈಗೆ ಮೈಕ್ನೂ ಕೊಟ್ಟರು. ಹಿಂದು ಮುಂದು ಯೋಚಿಸದ ಕ್ಷುದ್ರಸ್ವಾಮಿ ಆಡಳಿತಾರೂಢ ಕಾಂಗ್ರೆಸ್ಸನ್ನು ಹಣಿಯುವ ಭರಾಟೆಯಲ್ಲಿ ಭಾವುಣಿಕತೆಯಲ್ಲಿದ್ದಂತಹ ಜನರ ಎದೆಗೆ ಬೆಂಕಿ ಇಟ್ಟರು. ಧರ್ಮದ್ವೇಷದ ಮಾತುಗಳನ್ನಾಡಿದ್ರು. ಅವರ ಕೇಸರಿ ಕುಮ್ಮಕ್ಕಿಗೆ ಕೆರಳಿದಂತಹ ಜನರು ಕಲ್ಲು ತೂರಾಟ ನಡೆಸಿದ್ರು. ಪರಿಸ್ಥಿತಿಯನ್ನು ಹತೋಟಿಗೆ ತರಲಿಕ್ಕೆ ಪೊಲೀಸರು ಲಾಠಿನೂ ಬೀಸಿದ್ರು. ಈಗ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಂತಹ ಒಂದಷ್ಟು ಅಮಾಯಕರ ಮೇಲೆ ಕೇಸುಗಳು ದಾಖಲಾಗಿದ್ದಾವೆ. ಸಕ್ಕರೆ ನಾಡು ಈಗ ಕಹಿಯ ನಾಡಾಗಿದೆ, ಬೆಂಕಿ ಕಾರುತ್ತಿದೆ, ಕುದಿಯುತ್ತಿದೆ, ಪ್ರಕ್ಷುಬ್ಧಗೊಂಡಿದೆ. 2023 ವಿಧಾನಸಭಾ ಚುನಾವಣೆಗೂ ಮುಂಚೆ ಸಂಘ ಪರಿವಾರ ಮತ್ತು ಬಿ ಜೆ ಪಿ ಇಂಥದೇ ಕುತಂತ್ರವನ್ನು ಮಂಡ್ಯ ಜಿಲ್ಲೆಯಲ್ಲಿ ಜಾರಿಗೆ ತಂದಿತ್ತು. ಆಗ ಅವರ ಟಾರ್ಗೆಟ್ ಟಿಪ್ಪು ಆಗಿತ್ತು. ಟಿಪ್ಪುವನ್ನು ಕೊಂದವರು ಮಂಡ್ಯದ ಒಕ್ಕಲಿಗ ವೀರರು ಅಂತ ಉರಿಗೌಡ ನಂಜೇಗೌಡ ಎಂಬ ಕಾಲ್ಪನಿಕ ಚಿತ್ರಗಳನ್ನು ಸೃಷ್ಟಿ ಮಾಡಿದ್ರು. ಹಿಂದೂ ಮುಸ್ಲಿಂ ಕೋಮು ವಿಷ ಬೀಜ ಬಿತ್ತಿ ಬೆಳೆ ತೆಗೆಯೋಕ್ಕೆ ಬಿ ಜೆ ಪಿ ಹವಣಿಸ್ತಿತ್ತು. ಆಗ ಇದೇ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿದ್ದ ಬಸವರಾಜ ಬೊಮ್ಮಾಯಿ ಅವರಿಗೆ ಮಣ್ಣಿನ ಮಕ್ಕಳ ಭಾಷೆಯಲ್ಲಿ ತರಾಟೆಗೆ ತಗೊಂಡಿದ್ರು. ಸಂಘಿಗಳ ಷಡ್ಯಂತ್ರವನ್ನು ಎಳೆಯಳೆಯಾಗಿ ಬಿಚ್ಚಿಟ್ಟಿದ್ರು. ಮಂಡ್ಯದ ಮುಗ್ಧ ಮತದಾರರು ಬಿ ಜೆ ಪಿಯ ಮಂಕು ಬೂದಿಗೆ ಮರಳಾಗಬಾರದು ಅಂತ ಎಚ್ಚರಿಸಿದರು ಕೂಡ. ಈಗ ಅದೇ ಕುಮಾರಸ್ವಾಮಿಯವರು ಕೊರಳಿಗೆ ಕೇಸರಿ ಶಾಲು ಸುತ್ತಕೊಂಡು ಸಂಘಿಗಳ ಸೇವೆಗೆ ನಿಂತಿದ್ದಾರೆ. ಅವರು ಹೇಳಿದಂತೆ ಕೇಳ್ತಿದ್ದಾರೆ. ಬಿ ಜೆ ಪಿಗೆ ಬೇಕಾಗಿದ್ದು ಇದೇನೆ. ಬಿ ಜೆ ಪಿಗೆ ಈ ಕ್ಷಣದ ಫಸಲು ಪಡೆಯೋದು ಮುಖ್ಯ ಅಲ್ವೇ ಅಲ್ಲ, ಮುಂದಿನ ದಿನಗಳಲ್ಲಿ ಮಂಡ್ಯ ಕರಾವಳಿಯಾಗಬೇಕು, ತಮ್ಮ ಕೈವಶವಾಗಬೇಕು, ಆ ಮೂಲಕ ಮಂಡ್ಯದ ಶೂದ್ರರು ಸಂಘ ಪರಿವಾರದ ಕಾಲಾಳುಗಳಾಗಬೇಕು, ಗುಲಾಮರಾಗಬೇಕು. ಅದಕ್ಕಾಗಿ ಸಂಘಿಗಳು ಶೂದ್ರರ ಸಹಬಾಳ್ವೆ ಸೌಹಾರ್ದತೆಯನ್ನು ಕೆಡಿಸಲಿಕ್ಕೆ ಶೂದ್ರರನ್ನೇ ಎತ್ಕಟ್ಟಿದ್ದಾರೆ. ಕೆರಗೋಡ್ನಲ್ಲಿ ಬೆಂಕಿ ಹಚ್ಚಲಿಕ್ಕೆ ಕುಮಾರಸ್ವಾಮಿ ಮತ್ತು ಸಿ ಟಿ ರವಿಯವ್ರನ್ನೇ ಮುಂದೆ ಬಿಟ್ಟಿದ್ದಾರೆ. ಉದ್ದಕ್ಕೂ ಅವಕಾಶವಾದಿ ರಾಜಕಾರಣವನ್ನೇ ಉಂಡುಟ್ಟಿದ್ದಂತಹ ಕುಮಾರಸ್ವಾಮಿಯವರಿಗೆ ಈ ಕ್ಷಣಕ್ಕೆ ಮಂಡ್ಯ ಗೆಲ್ಲೋದು ಮುಖ್ಯವಾಗಿರ್ಬೋದು. ಅದಕ್ಕೆ ಬಿ ಜೆ ಪಿಯ ಹಣ ಮತ್ತು ಅಧಿಕಾರದ ಬೆಂಬಲ ಕೂಡ ಬೇಕಾಗಿರ್ಬೋದು. ಮಂಡ್ಯಕ್ಕೆ ಬೆಂಕಿ ಹಚ್ಚಿ ಲೋಕಸಭಾ ಚುನಾವಣೆಯಲ್ಲಿ ಅವರು ಈಗ ಗೆಲ್ಬೋದು. ಆದರೆ ಅದು ಕಾಲಾನಂತರದಲ್ಲಿ ಸಂಘ ಪರಿವಾರ ಮತ್ತು ಬಿ ಜೆ ಪಿಯ ತೆಕ್ಕೆಗೆ ಸರಿತದೆ. ಮಣ್ಣಿನ ಮಕ್ಕಳಿಗೆ ಅವರದೇ ಮಣ್ಣಿನಲ್ಲಿ ನೆಲೆ ಇಲ್ಲದಂತಾಗ್ತದೆ. ಇದು ಕುಮಾರಸ್ವಾಮಿಯವ್ರಿಗೆ ಅರ್ಥ ಆಗಬೇಕು ಅಂತಂದರೆ ಪಕ್ಕದ ಮಹಾರಾಷ್ಟ್ರದ ಠಾಕ್ರೆ ಕುಟುಂಬ ಹಾಗೂ ಶಿವಸೇನೆಯ ಇಂದಿನ ಪರಿಸ್ಥಿತಿ ಬಗ್ಗೆ ಅವರು ಅವಲೋಕನ ಮಾಡಬೇಕು. ದೂರದ ಉತ್ತರ ಪ್ರದೇಶದ ಮಾಯಾವತಿ ಮತ್ತವರ ಬಿ ಎಸ್ ಪಿ ಪಕ್ಷದ ಚಿಂತಾಜನಕ ಸ್ಥಿತಿ ಬಗ್ಗೆ ಧ್ಯಾನಿಸಬೇಕು. ಬಿ ಜೆ ಪಿ ಎಲ್ಲೆಲ್ಲಿ ಪ್ರಾದೇಶಿಕ ಪಕ್ಷಗಳ ಜೊತೆ ಮೈತ್ರಿ ಮಾಡಿಕೊಂಡಿದೆಯೋ ಅಲ್ಲೆಲ್ಲ ಆ ರಾಜ್ಯಗಳ ಪ್ರಾದೇಶಿಕ ಅಸ್ಮಿತೆಯನ್ನೇ ಅದು ಅಳಿಸಾಕಿದೆ. ಸುಮಾರು 60 ವರ್ಷಗಳ ಕಾಲ ರಾಜ್ಯದ ಬಹುಸಂಖ್ಯಾತ ಶ್ರಮಿಕ ಸಮುದಾಯದ ಪ್ರತಿನಿಧಿಯಾಗಿ ಅಧಿಕಾರ ರಾಜಕಾರಣದಲ್ಲಿ ಮಿಂದೆದ್ದಿದ್ದಂತಹ ದೇವೇಗೌಡರು ರೈತರ ಹಸಿರು ಟವೆಲನ್ನು ಹೆಮ್ಮೆಯಿಂದ ಹೆಗಲು ಮೇಲಾಕೋತಾ ಇದ್ರು. ಚರಿತ್ರೆಯ ಪುಟಗಳಲ್ಲಿ ಮಣ್ಣಿನ ಮಗನಾಗಿ ದಾಖಲಾಗಿದ್ರು. ಆದರೆ ಅವರ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೆ ಹೆಗಲ ಮೇಲಿದ್ದ ಹಸಿರು ಟವೆಲ್ ಜಾರಿ
ಕೊರಳಲ್ಲಿ ಕೇಸರಿ ಸುತ್ತಕೊಂಡಿದೆ. ದೇವೇಗೌಡರ ಕುಟುಂಬವನ್ನು ಕಾಲಾದಿಂದಲೂ ಹಸಿರು ಶಾಲಿನಲ್ಲಿಯೇ ನೋಡಿದ್ದಂತಹ ಕೆಲ ಕಾಂಗ್ರೆಸ್ ಸೆಕ್ಯುಲರ್ ಸ್ನೇಹಿತರು ಕೂಡ ಕೇಸರಿ ನಿಮಗೆ ಹೊಂದುತ್ತಿಲ್ಲ ಅಂತ ಪ್ರೀತಿಯಿಂದಲೇ ಪ್ರತಿರೋಧದ ಮಾತುಗಳನ್ನು ಆಡ್ತಿದ್ದಾರೆ. ಆದರೆ ಕುಮಾರಸ್ವಾಮಿಯವರು ಕೇಸರಿ ಶಾಲು ಧರಿಸೋದು ಅಪರಾಧವೇ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಕೇಸರಿ ಶಾಲು ಧರಿಸೋದು ತಪ್ಪಲ್ಲ, ರಾಜಕಾರಣದಲ್ಲಿ ಅಧಿಕಾರಕ್ಕಾಗಿ ಅವಕಾಶವಾದಿ ಆಗೋದು ತಪ್ಪಲ್ಲ, ಆದರೆ ಶೂದ್ರಸ್ವಾಮಿ ಸಂಘಿಗಳ ಕರಸೇವಕರಾಗೋದು, ಸಕ್ಕರೆ ನಾಡಿನಲ್ಲಿ ಕಹಿ ಬಿತ್ತಲು ಕೇಸರಿ ಸ್ವಾಮಿಯಾಗಿ ಬಳಕೆಯಾಗೋದು, ಸೌಹಾರ್ದ ಸಹಬಾಳ್ವೆಗೆ ಬೆಂಕಿ ಹಾಕೋದು, ನಾಡಿನ ಅಸ್ಮಿತೆಯನ್ನು ಅಡ ಇಡೋದು, ಆ ಮೂಲಕ BJP ಬೆಳಿಲಿಕ್ಕೆ ಅನುಕೂಲ ಮಾಡಿಕೊಡೋದು ಮಹಾ ಅಪರಾಧ. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.